ಫ್ರೆಂಡ್ಸ್ ಎಸ್ ಎಸ್ ಮಾತ್ರ ಒಂದು ಗೀಚ್ ಬೆಂಕಿ ಟೆಕ್ನಿಕಲ್ ಸ್ವಾಗತ ಸುಸ್ವಾಗತ ಎಸ್ ಇವರು ಕೂಡ ಫುಲ್ ಹಾಟ್ ಹಾಟ್ಔಟ್ ಬೆಂಕಿ ಸುದ್ದಿಗಳನ್ನ ತಗೊಂಡ್ಬಂದಿದೆ ಅದಕ್ಕೂ ಮುಂಚೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಸರ್ತಿ ಸ್ವಲ್ಪ ಜಾಸ್ತಿ ಪಟಾಕಿ ಹುಡುಗನ ಸ್ಟಾಪ್ ಮಾಡಿ ಸ್ವಲ್ಪ ಆದಷ್ಟು ಕಮ್ಮಿ ಮಾಡಿ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಇರುವಂತಹ ಗಣೇಶನ ತಗೊಂಡ್ಬೇಡಿ ನಾವು ಪ್ರತಿ ವರ್ಷ ಲೈಕ್ ಮಣ್ಣಿನ ಗಣಪತಿನ ತಗೊಂಡ್ ಬರ್ತೀವಿ ಸೊ ಈ ಯಾವ ಗಣಪತಿನ ತಗೊಳ್ತೀರ ಕೆಳಗಡೆ ಕಮೆಂಟ್ ಮಾಡಿ ಮತ್ ಆದಷ್ಟು ಈ ಬೀದಿನಾಯಿಗಳ ತೊಂದರೆ ಕೊಡೋದು ಅದ್ರ ಹತ್ರ ಪಟಾಕಿ ಹೊಡಿಯೋದು ಆದಷ್ಟು ಕಮ್ಮಿ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಸೊ ಸೊ ನಾನೊಬ್ಬ ಲವರ್ ಇದೀನಿ ಅದಕ್ಕೆ ಹೇಳ್ತಾ ಐ ಐಪ್ ನೀವು ಅರ್ಥ ಮಾಡ್ಕೊತೀರ ಮೊದಲನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು ಬೆಂಗಳೂರಲ್ಲಿರುವಂತಹ ಈ ಒಂದು ಕ್ಯಾಬ್ ಡ್ರೈವರ್ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದ್ದೀನಿ ಟ್ವಿಟರ್ ಈ ವಿಡಿಯೋ ನೋಡಿಕೊಂಡೆ ಒಂದ್ಸತಿ

ಆರ್ಟಿಕಲ್ಸ್ ಮತ್ತು ಟ್ವಿಟರ್ ಓದಿದಾಗ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಸೊ ಕಸ್ಟಮರ್ ಎರಡು ಆಪ್ಲಿಕೇಶನ್ ಅಲ್ಲಿ ಅಥವಾ ಎರಡು ಫೋನ್ ಅಲ್ಲಿ ಎರಡು ಕ್ಯಾಬ್ ಬುಕ್ ಮಾಡ್ತಾರೆ ಸೊ ಮೊದಲೇ ಕ್ಯಾಬ್ ಡ್ರೈವರ್ ಬಂದ್ಬಿಟ್ಟು ಫೈವ್ ಟು ಟೆನ್ ಮಿನಿಟ್ಸ್ ವೈಟ್ ಮಾಡಿದಾನಂತೆ ಸೊ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಸಡನ್ಲಿ ಬೇರೆ ಕ್ಯಾಬ್ ಅಂದ ತಕ್ಷಣ ಅದ್ರಲ್ಲಿ ಕುತ್ಕೊಂಡು ಟ್ರಾವೆಲ್ ಮಾಡೋ ಟೈಮಲ್ಲಿ ಕ್ಯಾಬ್ ಡ್ರೈವರ್ ಬಂದ್ಬಿಟ್ಟು ಈ ರೀತಿ ಒಂದು ಆತನ ಮಾತಾಡಿದ್ದಾನೆ ಬಟ್ ನನ್ನ ಪ್ರಕಾರ ಈ ಕ್ಲಿಯರ್ ಆಗಿಳದು ಇಲ್ಲಿ ಇಬ್ಬರು ಜನ ತಪ್ಪು ಮಾಡಿದ್ದಾರೆ ಸೊ ಎರಡು ಕ್ಯಾಬ್ ಬುಕ್ ಮಾಡಿದ್ರು ತಪ್ಪು ಮತ್ತು ಆ ಡ್ರೈವರ್ ರೀತಿ ಅಸಹ್ಯವಾಗಿ ಮಾತಾಡೋದು ಕೂಡ ತಪ್ಪು ಅಂತ ಅನ್ಕೋತೀನಿ ಬಟ್ ಇಲ್ಲಿ ಲೈಕ್ ಎಕ್ಸಾಕ್ಟ್ಲಿ ಏನು ಘಟನೆ ಆಗಿದೆ ಅಂತ ನಾವು ಕ್ಲಾರಿಫೈ ಮಾಡೋದ್ಕಿಂತ ಈ ರೀತಿ ಘಟನೆಗಳು ಬೆಂಗಳೂರು ದಿನಾಲೂ ತುಂಬ ಆಗುತ್ತೆ ಸೊ ಇವ್ರು ವೀಡಿಯೋ ಅದಕ್ಕೆ ಅದು ಹೊರಗೆ ಬರ್ತಾ ಇದೆ ಸೊ ನಿಮಗೇನು ಅನಿಸುತ್ತೆ ಲೈಕ್ ಈ ನ್ಯೂಸಲ್ಲಿ ಈ ವಿಡಿಯೋ ನೋಡ್ಕೊಂಡಾಗ ಯಾರದು ತಪ್ಪು ಅಂತ ಅನಿಸುತ್ತೆ ಹೊರಗಿನವ್ರು ಬಂದು ನಮ್ಮ ರಾಜ್ಯದಲ್ಲಿ ಅವರು ರಾಜಕೀಯ ಮಾಡ್ತಾ ಇದ್ದಾರಾ ಅಥವಾ ಡ್ರೈವರ್ಸ್ಗಳದ್ದೆ ತಪ್ಪಿದೆಯಾ ಸೊ ಡ್ರೈವರ್ಸ್ಗಳು ತುಂಬಾ ಪ್ರಾಂಪ್ಟ್ ಇರ್ತಾರೆ ಸೊ ನಿಮ್ಗೆ ಏನು ಅನ್ಸುತ್ತೆ ಲೈಕ್ ಈ ನ್ಯೂಸ್ ನ ನೀವು ಡೆಡಿಕೇಟೆಡ್ ನೋಡ್ಬಿಟ್ಟು ಆಮೇಲೆ ನಾನು ಕಮೆಂಟ್ ಮಾಡಿ ಸೊ ಜಾಸ್ತಿ ಇವಾಗ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನಾನು ಟ್ವಿಟರ್ ಓಪನ್ ಮಾಡಿದೆ ಸೊ ಅವಾಗ ಗೊತ್ತಾಯಿತು ಅವ್ನು ಹುಡುಗಿ ಕೆನ್ನೆ ಕೂಡ ಹೊಡೆದಿದ್ದಂತೆ ಸೊ ಇವಾಗ ಅಲ್ಲಿ ಕೆಲವೊಂದು ಆಕ್ಸಿಡೆಂಟ್ಸ್ ಗಳನ್ನ ತಗೊಂಡು ಅವನು ಅವ್ನ ಗಾಡಿ ಜೊತೆಗೆ ಅವ್ನ ಲೈಸೆನ್ಸ್ ಕೂಡ ಏನೋ ಸೀಸ್ ಮಾಡಿದಾರೆ ಈ ರೀತಿ ಕೆಳಕ್ ಸಿಗ್ತಾ ಇದೆ ಗೊತ್ತಿಲ್ಲ ಬಟ್ ಎಷ್ಟರ ಮಟ್ಟಿಗೆ ಕರೆಕ್ಟ್ ಗುರು ಕೆನ್ನೆ ಹೊಡೆಯೋದು ತಪ್ಪು ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ನೀವು ಜಾಸ್ತಿ ಅಮೆಝಾನ್ ಶಾಪಿಂಗ್ ಮಾಡ್ತೀರಪ್ಪ ಅಂತಂದರೆ ನಿಮ್ಗೊಂದು ಗುಡ್ ನ್ಯೂಸ್ ಇದೆ ಆಫೀಸ್ಲಾಗಿ ಅಮೆಝಾನ್ ಆ್ಯಪಲ್ಲಿ ಹೊಸ ಎ ಐ ಅಸಿಸ್ಟೆನ್ಸನ್ನು ಬಂದಿದ್ದಾರೆ ಸೊ ಸುಂದರ ಟು ರೂಫರ್ಸ್ ಅಂತ ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ನ ಕೊಡೋಕ್ಕಿಂತ ಮುಂಚೆ ಯಾವ್ದು ಬೆಸ್ಟ್ ಗಳು ನಡೀತಾ ಇದೆ ಏನ್ ಆಫರ್ಸ್ ಗಳು ನಡೀತಾ ಇದೆ ಕ್ವಶನ್ಸ್ಗಳನ್ನ ನೀವು ರಿವ್ಯೂ ಅಲ್ಲಿ ಹೋಗಿಬಿಟ್ಟು ಏನು ಸರ್ಚ್ ಮಾಡಬೇಕಾಗಿತ್ತು ಅದನ್ನ ಡೈರೆಕ್ಟ್ಲಿ ಇನ್ಸ್ಟೆಂಟ್ಲಿ ಈ ಎ ಐ ಬಾಟನ್ ನಿಮ್ಗೆ ತಿಳಿಸಿಕೊಡುತ್ತೆ ಫಾರ್ ಎಕ್ಸಾಂಪಲ್ ನಾನೊಂದು ಬಡ್ಸ್ ನ ತಗೋಬೇಕು ಸೊ ಈ ಬಡ್ಸ್ ನ ಲಿಂಕ್ ನಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನನಗೆ ಇದು ಕೊಡ್ತು ಎ ಐ ಜೊತೆಗೆ ನನ್ನಲ್ಲಿ ಇದರಲ್ಲಿ ವಾಟರ್ ರೆಸಿಸ್ಟೆನ್ಸ್ ಸಪೋರ್ಟ್ ಆಗುತ್ತಾ ಇದ್ರಿಲೇಟೆಡ್ ಏನೆಲ್ಲ ಕ್ವಶನ್ಸ್ಗಳೆ ಡಾಲ್ ಬಿ ಅಟ್ಮೋಸ್ ಸಪೋರ್ಟ್ ಆಗುತ್ತಾ ಎಲ್ಲ ಕ್ವಶನ್ಸ್ಗೆ ಇದು ಇನ್ಸ್ಟೆಂಟ್ಲಿ ಆನ್ಸರ್ ಮಾಡುತ್ತೆ ಇಷ್ಟಲ್ಲೇ ಬೆಸ್ಟ್ ಬಡ್ಸ್ ಯಾವುದು ಸಾವಿರ ರೂಪಾಯಿಗೆ ಬೆಸ್ಟ್ ಯಾವುದು ಆಫರ್ಸ್ಗಳನ್ನ ನಡುತ್ತೆ ಎಲ್ಲ ಡೀಟೇಲ್ಸ್ಗಳನ್ನ ನಿಮಗೆ ಇ ಎ ಐ ಟೂಲೆ ತಿಳಿಸ್ಕೊಡುತ್ತೆ ಬಟ್ ಇದು ಮಟ್ಟಿಗೆ ಎಕ್ಸಾಕ್ಟ್ಲಿ ನಿಮ್ಗೆ ಆನ್ಸರ್ ಕೊಡ್ತಾ ಇದೆ ಅಂತ ನೀವು ಕೂಡ ಟೆಸ್ಟ್ ಮಾಡಿ ಬಟ್ ರಿವ್ಯೂಸಲ್ಲಿ ಹೋಗ್ಬಿಟ್ಟು ಜಾಸ್ತಿ ತಲೆ ತರಿಸ್ಕೋದ್ಕಿಂತ ಎಲ್ಲ ಕ್ವಶನ್ಸ್ಗಳು ಇನ್ಸ್ಟೆಂಟ್ಲಿ ಸಿಗತ್ತೆ ಅಮೆಝನರು ಈ ಎ ಐ ಬಟ್ನ ಲಾಂಚ್ಬಿಟ್ಟು ಒಳ್ಳೆಯ ಕೆಲಸ ಮಾಡಿದರೆ ಫ್ಲಿಪ್ಕಾರ್ಟ್ ಅವರು ಕೂಡ ಹೊಸದಾಗಿ ಫ್ಲೆಕ್ಸಿ ಏನೋ ಹೆಸರಿಂದ ಕೂಡ ಯುರೋ ಐ ಚಾಟ್ ಬಾಟ್ನ ಲಾಂಚ್ ಮಾಡಿದ್ರು ಎಸ್ ಇದು ನಿಜವಾಗ್ಲೂ ಕಸ್ಟಮರ್ಗೆ ತುಂಬಾ ಅಂದರೆ ತುಂಬ ಯೂಸ್ಫುಲ್ ಇದೆ ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಸದು ರಿಲಯನ್ಸ್ ಕಡೆಯಿಂದ ಆಫೀಸ್ ಆಗಿರುವಂಥ ಎಂಟನೇ ಅನಿವರ್ಸರಿ ಸ್ಪೆಷಲ್ ಆಫರ್ಸ್ ಗಳನ್ನ ತಗೊಂಡು ಬರ್ತಾ ಇದ್ರೆ ಸೊ ಕೆಲವೊಂದು ರೀಚಾರ್ಜ್ ಆಪ್ಷನ್ಸ್ಗಳನ್ನ ಕೊಡ್ತಾ ಇದ್ದಾರೆ ಈ ರೀಚಾರ್ಜ್ ರೀಚಾರ್ಜ್ನ ಮಾಡ್ಕೊಂಡಿರ್ತಾರೆ ಅಪ್ ಟು ಏಳ್ನೂರು ರೂಪಾಯಿ ತನಕ ನಿಮಗೆ ಒ ಟಿ ಟಿ ಪ್ಲಾಟ್ಫಾರ್ಮ್ ಮತ್ತು ಕೆಲವೊಂದು ಸಬ್ಸ್ಕ್ರಿಪ್ಷನ್ ಕೂಡ ನಿಮಗೆ ನೋಡೋಕ್ಕೆ ಸಿಗ್ತಾ ಇದೆ ಸೊ ಇದ್ರ ಮೊದಲನೇದಾಗಿ ಹೇಳುತ್ತೆ ಮೂರು ತಿಂಗಳಿನ ರೀಚಾರ್ಜ್ ಆಫರ್ಸ್ಗಳಿಗೆ ಕಂಪಲ್ಸರಿ ಇದನ್ನೇ ಮಾಡಿಸಲೇಬೇಕು ಮತ್ತೆ ಐದನೇ ತಾರೀಕು ಇಟ್ಕೊಂಡು ಎಂಟನೇ ತಾರೀಕು ತನಕ ಮಾತ್ರ ಈ ಆಫರ್ ನಡೀತಾ ಇದೆ ಮೊದಲೇದಾಗಿ ಆರುನೂರ ತೊಂಬತ್ತೊಂದು ರೂಪಾಯಿ ಆಗಿರಲಿ ಅಥವಾ ಏಳ್ನೂರ ತೊಂಬತ್ತೊಂದು ರೂಪಾಯಿ ಆಗಿರಲಿ ಒಂಬತ್ತೊಂಬತ್ತು ಅಥವಾ ಈ ಇದೆ ರೂಪಾಯಿಗೆ ಸೊ ಇದನ್ನು ಕೂಡ ನೀವು ರೀಚಾರ್ಜ್ ಮಾಡ್ಕೊಂಡ್ರೆ ಈ ಆಫರ್ಗೆ ಎಲಿಜಿಬಲ್ ಇದ್ದೀರಾ ಇದೀರಾ ಆಫರ್ ಆದರೂ ಏನಪ್ಪ ಅಂತ ಕೇಳಿದ್ರೆ ಒಟ್ಟಾರೆ ಇಲ್ಲಿ ಹನ್ನೊಂದು ಓ ಟಿ ಟಿ ನಿಮಗೆ ನೋಡಕ್ ಸಿಗ್ತಾ ಇದೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರಬಹುದು ಜೊತೆಗೆ ಇಲ್ಲಿ ಹತ್ತು ಜಿ ಬಿ ಎಸ್ ಕೂಡ ನಿಮಗೆ ಇನ್ಕ್ಲೂಡೆಡ್ ಸಿಗುತ್ತೆ ಇದ್ರ ಜೊತೆಗೆ ಮೂರು ಮಂತ್ಸ್ ನಿಮಗೆ ಈ ಝೊಮ್ಯಾಟೊ ಗೋಲ್ಡನ್ ಶಿಪ್ ಮೆಂಬರ್ ಏನಿದೆ ಇದು ನೋಡೋಕೆ ಸಿಗುತ್ತೆ ಇದ್ರ ಜೊತೆಗೆ ಅಜಿಯೋನಲ್ಲಿ ನಲ್ಲಿ ಮೂರ್ ಸಾವಿರದ ಇನ್ನೂರ ಶಾಪಿಂಗ್ ಮಾಡಿದ್ರೆ ಅಂತಂದ್ರೆ ಇಲ್ಲಿ ಕೂಡ ನಿಮಗೆ ಐದುನೂರು ರೂಪಾಯಿ ಅಂತ ಎರಡು ವೋಚರ್ಸ್ ನಾವು ಕೂಡಿದ್ರಂತೆ ಒಟ್ಟಾರೆ ನೀವು ಒಂದ್ ರೀಚಾರ್ಜ್ ಮಾಡ್ಕೊಂಡ್ರಿ ಅಂತಂದ್ರೆ ಅಪ್ ಟು ಏಳ್ನೂರು ರೂಪಾಯಿ ತನಕ ಬೆನಿಫಿಟ್ ಸಿಗ್ತಾ ಇದೆ ಸೊ ಡೆಫಿನೆಟ್ಲಿ ನೀವೇನಾದ್ರೂ ರೀಚಾರ್ಜ್ ಖಾಲಿ ಆಗಿದೆ ಅಂತಂದ್ರೆ ಜಿಯೋ ರೀಚಾರ್ಜ್ ನ ಈಗಲೇ ಮಾಡ್ಕೊಳ್ಳಿ ಹೋಫುಲಿ ಇದು ಆಲ್ರೆಡಿ ಮಾತ್ರ ಜಿಯೋ ರೀಚಾರ್ಜ್ ಇದೆ ಇನ್ನೊಂದು ಎರಡು ಮೂರು ಸಲ ಮುಗಿಯುತ್ತೆ ಆಫರ್ ಮುಗಿದ ಮೇಲೆ ಮುಗಿಯುತ್ತೆ ಅಂತವ್ರಿಗೆ ರೀಚಾರ್ಜ್ ಅಪ್ಲೈ ಆಗುತ್ತೆ ಅಲ್ವಾ ಡೆಫಿನೆಟ್ ಇದ್ರ ಬಗ್ಗೆ ನನ್ನತ್ರ ಹತ್ರ ಯಾವುದೇ ಕ್ಲಾರಿಫಿಕೇಶನ್ ದಯವಿಟ್ಟು ಕಸ್ಟಮರ್ ಕೇರ್ ಜೊತೆ ಸರ್ತಿ ಮಾತಾಡ್ಕೊಂಡು ನೀವು ಆಮೇಲೆ ರೀಚಾರ್ಜ್ ಮಾಡಿಸ್ಕೊಳ್ಳಿ ಬಟ್ ಸದ್ಯಕ್ಕೆ ನೀವು ಏನಾದ್ರು ಎರಡು ಮೂರು ದಿವಸ ರೀಚಾರ್ಜ್ ಮುಗಿದಿದೆ ರೀಚಾರ್ಜ್ ಮಾಡಿಸೋರಿಗೆ ಎಸ್ ಅದ್ಭುತ ಆಫರ್ ಸಲ ನೆಕ್ಸ್ಟ್ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಆಫೀಸ್ ಆಗಿ ಒನ್ ಪ್ಲಸ್ ಕಡೆಯಿಂದ ಎರಡು ಮೂರು ಸುದ್ದಿಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಸೊ ಇದ್ರಲ್ಲಿ ಮೊದಲೇದಾಗಿ ಬರುತ್ತೆ ಒನ್ ಪ್ಲಸ್ ತರ್ಟೀನ್ ಆಫೀಸಲ್ ಆಗಿ ಮುಂದಿನ ತಿಂಗಳು ಚೈನಾದಲ್ಲಿ ಲಾಂಚ್ ಆಗ್ತಾಯಿದೆ ಫುಲ್ ಜನವರಿನಲ್ಲಿ ಒನ್ ಪ್ಲಸ್ ತರ್ಟೀನ್ ಭಾರತದಲ್ಲಿ ಕೂಡ ಲಾಂಚ್ ಆಗುತ್ತೆ ಸೊ ಈ ಸ್ಮಾರ್ಟ್ ಫೋನ್ ಸ್ನಾಪ್ ಡ್ರಗನ್ ಫೋರ್ ಜಿ ಒಳಗೊಂಡು ಬರ್ತಾ ಇದೆ ಮತ್ತು ಐ ಪಿ ಸಿಕ್ಸ್ಟಿ ನೈನ್ ವಾಟರ್ ಮತ್ತು ಡಸ್ಟ್ ಒಳಗೊಂಡು ಬರ್ತದೆ ಇದು ಮಾತ್ರ ಎಲ್ಲಕ್ಕಿಂತ ಹಾರ್ಡ್ ಆಗಲಿದೆ ಜೊತೆಗೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇನ್ಸ್ ಇರುವಂತಹ ಈ ಓ ಎನ್ನುವಂತಹ ಏನೋ ಒಂದು ವಿಕ್ಟರ್ಸ್ ಪ್ಲಸ್ ಪ್ರೊಡಕ್ಷನ್ ಒಂದು ಡಿಸ್ಪ್ಲೇನ ಕರು ಡಿಸ್ಪ್ಲೇ ಒಳಗೊಂಡು ಬರಲಿದೆ ಇದ್ರ ಜೊತೆಗೆ ಇನ್ನು ಐದು ಸಾವಿರ ಬ್ಯಾಟ್ರಿ ಮತ್ತು ಒನ್ ಟ್ವೆಂಟಿ ವ್ಯಾಟಾ ಪವರ್ ಟ್ರೇನ್ ನೋಡಕ್ಕೆ ಸಿಗ್ತಾ ಇದೆ ಸೊ ಡೆಫಿನೆಟ್ ಇದು ಭಾರತದಲ್ಲಿ ನಮ್ಗೆ ನೋಡಕ್ಕೆ ಜನರಲ್ ನೋಡಕ್ಕೆ ಸಿಗುತ್ತೆ ಬಟ್ ನೆಕ್ಸ್ಟ್ ಮಂತ್ ಇದು ಚೈನಾದಲ್ಲಿ ಲಾಂಚ್ ಆಗ್ತಾ ಇದೆ ಇನ್ನು ಎರಡನೇದಾಗಿ ಆಫೀಸಿಯಲ್ ಆಗಿ ಈ ನಾಟ್ ಬರ್ಡ್ಸ್ ತ್ರೀ ಏನಿದೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಒನ್ ಪ್ಲಸ್ ಅವರು ಲಾಂಚ್ ಮಾಡ್ತಿದ್ರು ಬಟ್ ಏರ್ ಬಡ್ಸ್ ಒಂದು ಟೈಮ್ ಲಾಂಚ್ ಮಾಡೋದು ಫೋನ್ ಒಂದು ಟೈಮ್ ಲಾಂಚ್ ಮಾಡೋದು ಈ ರೀತಿ ಏನಕ್ಕೆ ಮಾಡ್ತಾರೆ ಗೊತ್ತಿಲ್ಲ ಸ್ಪೆಷಲಿ ಏರ್ಬಡ್ಸ್ ಒಂದೇ ಲಾಂಚ್ ಆಗ್ತಾ ಲೀಕ್ಸ್ ಲೀಕ್ಸ್ ಪ್ರಕಾರ ತೆಗೆದುಕೊಂಡಿದ್ವಿ ಬಟ್ ಬೇರೆ ಏನಾದರೂ ಗ್ಯಾಜೆಟ್ಸ್ಗಳು ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಒನ್ ಪ್ಲಸ್ ಮಾರ್ಕೆಟ್ ಅಲ್ಲಿ ತುಂಬ ಡೌನ್ ಹೋಗ್ತಾ ಇದೆ ಸೊ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ ಇನ್ನು ಮೂರದಾಗ ಏನಪ್ಪಾ ಅಂತಂದರೆ ಎಸ್ ಆಫೀಸಿಯಲ್ಲಿ ಈ ಒನ್ ಪ್ಲಸ್ ಟ್ವೆಲ್ ಆರ್ ಏನಿದೆ ಇದ್ರ ನಾ ಮತ್ತೆ ಎರಡನೇ ಸರ್ತಿ ಕಮ್ಮಿ ಮಾಡಿದ್ರೆ ಆಗಿತ್ತು ಅವಾಗ ಏನೋ ನಲ್ವತ್ತೆರಡು ಸಾವಿರ ರೂಪಾಯಿಗೆ ಏನೋ ಇತ್ತು ಎರಡು ಸಾವಿರ ಒಂದು ಸರ್ತಿ ಡಿಸ್ಕೌಂಟ್ ಮಾಡಿಬಿಟ್ಟು ನಲ್ವತ್ತು ಸಾವಿರ ರೂಪಾಯಿಗೆ ಸಿಗ್ತಾ ಇತ್ತು ಇವಾಗ ಮತ್ತೆ ಎರಡು ಸಾವಿರ ರೂಪಾಯಿ ಇನ್ಸ್ಟಂಟ್ಲಿ ಆಫ್ ಮಾಡಿಬಿಟ್ಟು ಬರೋಬರಿ ಮೂವತ್ತೆಂಟು ಸಾವಿರ ರೂಪಾಯಿಗೆ ನಿಮಗೆ ಏಟ್ ಟೂ ಫಿಫ್ಟಿ ಸಿಕ್ಸ್ ಮತ್ತು ಒನ್ ಟ್ವೆಂಟಿ ಜಿ ಬಿ ಎಂಟ್ ಏನೋ ಬೇಸ್ ವಿರಿಯಂಟ್ ಮಾರ್ಕೆಟ್ಲಿ ನೋಡೋಕ್ಕೆ ಸಿಗ್ತಿದೆ ಆದರೆ ನನ್ನ ಕ್ವಶನ್ ಏನಪ್ಪ ಅಂತಂದರೆ ಮಾರ್ಕೆಟ್ಲಿ ಇವರು ಮದರ್ ಬೋರ್ಡ್ ಏನು ಮಾಡ್ಕೊಂಡಾಗ ನಲ್ವತ್ತೆರಡು ಸಾವಿರ ರೂಪಾಯಿ ಕೇಳ್ತಾರೆ ಇನ್ನು ಎಷ್ಟೋ ಜನಕ್ಕೆ ಗ್ರೀನ್ಲ್ಯಾಂಡ್ ಇಶ್ಯೂ ಬಂದಿದೆ ಬಟ್ ಇಲ್ಲಿ ಕ್ರೇಜಿ ಪಾಡ್ ಏನಪ್ಪ ಅಂದರೆ ಯಾರಿಗೆಲ್ಲ ಒನ್ ಪ್ಲಸ್ ಈ ಏಟ್ ನೈನ್ ಟೆನ್ ಸೀರೀಸಲ್ಲಿ ಫೋನ್ಸ್ಗಳಿದೆ ಗ್ರೀನ್ ಟಿಂಟ್ ಯಾರಿಗೆಲ್ಲ ಬಂದಿದೆ ಅದು ಔಟ್ ಆಫ್ ವಾರಂಟಿ ಇದ್ದರೂ ಕೂಡ ಅದನ್ನು ಕ್ಲೇಮ್ ಮಾಡ್ತೀವಿ ಅಂತ ಲೈಫ್ ಟೈಮ್ ತನಕ ಕೊಡಿದ್ದಾರೆ ಅವರು ಲಿಮಿಟೆಡ್ ಟೈಮ್ ಕೊಟ್ಟಿದ್ರು ಬಟ್ ಇಲ್ಲಿ ಒನ್ ಪ್ಲಸ್ ಒಳ್ಳೆ ಕೆಲಸ ಮಾಡಿದೆ ಬಟ್ ಸರ್ವೀಸಕ್ಕಿಂತ ಒಳ್ಳೆ ಪ್ರಾಡಕ್ಟಾಗಿ ಚೆನ್ನಾಗಿ ಕೊಡಲ್ವಾ ಸೊ ಯಾಕಿಂತ ಮೊದರ್ ಬೋರ್ಡ್ ಇಶ್ಯೂನಲ್ಲಿ ಗ್ರೀನ್ ಲೈನ್ ಇಶ್ಯೂ ಜಾಸ್ತಿ ಬರೋದು ಸೊ ಇದನ್ನು ಫಿಕ್ಸ್ ಮಾಡಿ ಆಮೇಲೆ ಒಳ್ಳೆ ಫೋನ್ಸ್ಗಳು ತೊಗೊಂಬನ್ನಿ ನಿಮ್ಗೆ ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಇದನ್ನ ಕಮ್ಮಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ಈ ಒನ್ ಪ್ಲಸ್ ಟ್ವೆಲ್ ಆರ್ ನ ಆಫರ್ ಏನ್ ಸಿಗ್ತಾ ಇದೆ ನಿಮಗೆ ಇದು ರಿಲಯನ್ಸ್ ಡೀಸೆಲ್ ಕೂಡ ನೋಡಕ್ಕೆ ಸಿಗುತ್ತೆ ಮತ್ತು ಆಫೀಸ್ ಗೆ ಅಮೆಝಾನ್ ಕೂಡ ನೋಡಕ್ಕೆ ಸಿಗುತ್ತೆ ಸೊ ಎಸ್ ನೀವು ಒನ್ ಪ್ಲಸ್ ಮೇಲೆ ಭರವಸೆ ಇದೆ ನಂಬಿಕೆ ಇದೆ ಅಂದ್ರೆ ಡೆಫಿನೆಟ್ಲಿ ಡೀಲ್ ಅಲ್ಲಿ ಈ ಸ್ಮಾರ್ಟ್ ಫೋನ್ ನ ಪರ್ಚೇಸ್ ಮಾಡಬಹುದು ಅಥವಾ ಬಿಗ್ ಬಿಲಿಯನ್ ಡೇ ಬರ್ತಾ ಇದೆ ಗುರು ಸ್ವಲ್ಪ ವೇಟ್ ಮಾಡಿದ್ರೆ ವರ್ಲ್ಡ್ ಡೀಲ್ ಇನ್ನೂ ಪ್ರೈಸ್ ಕಮ್ಮಿ ಆದ್ರೂ ಆಗ್ಬೋದೇನೋ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ರಿಯಲ್ಮಿ ಮಾತ್ರ ತಲೆ ಕಟ್ಟು ಈ ತಿಂಗಳ ಮಾತ್ರ ಹೆವಿ ಫೋನ್ಗಳನ್ನ ಲಾಂಚ್ ಮಾಡ್ತಾನೆ ಹೋಗ್ತಾ ಇದ್ದಾರೆ ಎಸ್ ರೀಸೆಂಟ್ಲಿ ನಾನು ಟೆಕ್ನಾಲಜ್ ಅಲ್ಲಿ ಹೇಳಿದ್ದೆ ಈ ರಿಯಲ್ಮಿ ನಾರ್ಝೋ ಸೆವೆಂಟಿ ಟರ್ಬೋ ಲಾಂಚ್ ಮಾಡ್ತಾರೆ

ಸ್ಟೋರೇಜ್ ನಿಮಗೆ ಐದು ಸಾವಿರ ಎಚ್ ಬ್ಯಾಟ್ರಿ ಒಳಗೊಂಡು ಬರ್ತದೆ ಮತ್ತು ಫಸ್ಟ್ ಟೈಮ್ ಪಿ ಸಿ ಎಸ್ಲ್ಲಿ ಕರ್ಡ್ ಸ್ಮಾರ್ಟ್ ಫೋನ್ ಇವರು ತೊಗೊಂಡು ಬರ್ತಾ ಇದ್ರೆ ಇದು ಟೂ ಕೆ ಆಮ್ರಿ ಡಿಸ್ಪ್ಲೇ ಒಳಗೊಂಡು ಈ ಸ್ಮಾರ್ಟ್ ಫೋನ್ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟಿ ಜಿ ಅನ್ನೋದು ಆಪ್ಷನ್ ಒಂದಿಗೆ ಇದರಲ್ಲಿ ಎಂಟು ಇನ್ನೂರ ಇಪ್ಪತ್ತೆಂಟು ಜಿ ಬಿ ಎಂಟು ಇನ್ನೂರ ಐವತ್ತಾರು ಜಿ ಮತ್ತು ಟ್ವೆಲ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಅಂತ ಮೂರು ನಾಲ್ಕು ಆಪ್ಷನ್ಸ್ಗಳನ್ನ ಮಾರ್ಕೆಟ್ಲಿ ತೊಗೊಂಡು ಬರ್ತಾರೆ ಬಟ್ ಎಸ್ ಮಧ್ಯದಲ್ಲಿ ಮಧ್ಯ ಕಾಂಪಿಟೇಷನ್ ಜಾಸ್ತಿ ಇವ್ರ ಇವರಲ್ಲೇ ಆಗ್ತಾ ಇದೆ ಸೊ ಎಸ್ ಒಳ್ಳೆ ಬೆಲೆಗೆ ಬತ್ತಪ್ಪ ಅಂದ್ರೆ ಡೆಫಿನೆಟ್ಲಿ ಈ ಸ್ಮಾರ್ಟ್ ಫೋನ್ಗಳು ಒಳ್ಳೆ ಹವಾ ಮಾಡತ್ತಂತ ಅನ್ಸುತ್ತೆ ಡೆಫಿನೆಟ್ಲಿ ರಿಯಲ್ ಕೊಟ್ಟರು ಬಿಟ್ರು ನಾನು ಈ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಿ ಅನ್ಬಾಕ್ಸ್ box ಮಾಡೇ ಮಾಡ್ತೀನಿ ಎಡೀಸಲ್ಲಿ ಇವತ್ತಿನ ಕೊನೆಯ ಮತ್ತು ಸ್ಪೆಷಲ್ ಸುದ್ದಿಯಪ್ಪ ಅಂದರೆ ಗೋಪ್ರೋ ಆಫೀಸಾಗಿ ಐದನೇ ಸೆಪ್ಟೆಂಬರ್ಗೆ ಗೋಪ್ರೋ ಹೀರೋ ಫೋರ್ಟೀನ್ ಬ್ಲ್ಯಾಕ್ ಸಿಟಿ ಅಂತ ಆಫೀಸಾಗಿ ಲಾಂಚ್ ಮಾಡಿದರೆ ಇಲ್ಲಿ ಎರಡು ವೇರಿಯಂಟ್ಸ್ಗಳಿದೆ ಮೊದಲಾಗಿ ಈ ನಾರ್ಮಲ್ ಗೋಪ್ರೋ ಹೀರೋ ಬ್ಲ್ಯಾಕ್ ಏನಿದೆ ಇದು ನಲವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತು ರೂಪಾಯಿ ಸಿಕ್ಕಿದ್ರೆ ಸ್ಪೆಷಲಾಗಿ ಕ್ರಿಯೇಟರ್ ಎಡಿಷನ್ ಅಂತ ತೊಗೊಂಡ್ಬಂದರೆ ಇದ್ರ ಬರೋಬರಿ ಅರವತ್ತೈದು ಸಾವಿರ ರೂಪಾಯಿ ಲಾಂಚ್ ಮಾಡಿದ್ರೆ ಕ್ರೇಜಿ ಸೊ ಬೆಲೆ ಹೆವಿ ಅಂದರೆ ಹೆವಿ ಜಾಸ್ತಿ ಆಗಿದೆ ನಾನು ಗೋಪ್ರೋ ಟೆನ್ ತೊಗೊಂಡಿದ್ದೆ ಆವಾಗ ಜಸ್ಟ್ ಲಾಂಚ್ ಆಗಿತ್ತು ತಗೊಂಡು ಮೂವತ್ತ ಆರು ಸಾವಿರ ರೂಪಾಯಿ ಏನೋ ಆಫರ್ ಸಿಕ್ಕಿತ್ತು ಇವಾಗ ನಲವತ್ತೈದು ಸಾವಿರ ಇಲ್ಲಿ ಅರವತ್ತು ಸಾವಿರ ಇಲ್ಲಿ ಅಪ್ಗ್ರೇಡ್ಸ್ ಕೂಡ ಆ ರೇಂಜ್ಗೆ ಹೇಳ್ಕೊಳ್ಳೋಕೆ ಅದ್ಭುತ ಅಪ್ಗ್ರೇಡ್ಸ್ಗಳಾಗಿಲ್ಲ ಬಟ್ ಟ್ವೆಲ್ವ್ ಕಂಪೇರ್ ಮಾಡಿದ್ವಿ ಅಂದರೆ ತರ್ಟೀನಲ್ಲಿ ನಿಮಗೆ ಇನ್ನೂರ ಸಾರಿ ಆರುನೂರ ಐವತ್ತು ಎಮ್ ಎಚ್ ಬ್ಯಾಟ್ರಿಯನ್ನು ಕೊಡ್ತಿದ್ದಾರೆ ಒಟ್ಟಾರೆ ಎರಡು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ ಮತ್ತು ಲೆನ್ಸಸ್ಗಳಲ್ಲಿ ಮ್ಯಾಕ್ರೋ ಲೆನ್ಸ್ ಕೂಡ ಕೊಡ್ತಾ ಬಟ್ ಇವರು ಆಫೀಸಿಯಲ್ ವಿಡಿಯೋ ನೋಡ್ಕೊಂಡಾಗ ಇದು ಒಂಥರ ಡಿ ಎಸ್ ಎಲ್ ಆರ್ ರೆಕಾರ್ಡ್ ಮಾಡೋದಾಗಿದೆ ಸೊ ಆ ರೇಂಜ್ ಕ್ವಾಲಿಟಿ ನಮ್ಮಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಕೊಬಿಡಿ ಬಟ್ ಕೆಲವೊಂದು ಸಿಕ್ಬಿಟ್ಟು ಅಪ್ಗ್ರೇಡ್ಸ್ಗಳನ್ನ ಕೂಡ ಮಾಡಿದ್ರೆ ಬಟ್ ಬೆಲೆ ಜಾಸ್ತಿ ಆಯ್ತು ಎಸ್ ನಾನು ಅದರ ಟೆನ್ ಇದೆ ಅಂತಂದ್ರೆ ನಾನು ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ ನಾನು ಅದನ್ನ ಯೂಸ್ ಕೂಡ ಮಾಡ್ತಾ ಇಲ್ಲ ಸೊ ಈ ರೀತಿ ನಿಮ್ಗೂ ಕೂಡ ಆಪ್ಷನ್ಸ್ ಇತ್ತು ಅಂತಂದ್ರೆ ಇದು ಅಪ್ಗ್ರೇಡ್ ಮಾಡುವಂತ ಸಮಯ ಅಲ್ಲ ಅಂತ ಪರ್ಸನಲ್ಲಿ ನನಗನ್ಸುತ್ತೆ ನಿಮ್ಮ ಇಷ್ಟ ನೀವು ಅರವತ್ತೈದು ಸಾವಿರ ರೂಪಾಯಿ ಕೊಟ್ಟು ಕ್ರಿಯೇಟರ್ ಸ್ಪೆಷಲ್ ಆಗಿರುವಂಥ ಎಡಿಷನ್ ಕೂಡ ತಗೋಬಹುದು ದುಡ್ಡಿದವ್ರು ತಗೊಳ್ತಾರೆ ಗುರು ಹಾಗಾದ್ರೆ ಕೊನೆಯಾಗಿ ನೀವು ಡೀಲ್ಸ್ ವೇಟ್ ಮಾಡ್ತಿದ್ದೀರಾ ಅಂತಂದರೆ ಎಸ್ ನಾಯ್ಸ್ ಅವರು ರೀಸೆಂಟ್ಲಿ ಲಾಂಚ್ ಮಾಡಿರುವಂತ ಎರಡು ಸಾವಿರ ರೂಪಾಯಿಯ ಈ ನಿಮಗೆ ಇವಾಗ ಸದ್ಯಕ್ಕೆ ಇನ್ನೂರು ರೂಪಾಯಿ ಆಫ್ ಆಗಿಬಿಟ್ಟು ಬರೋಬ್ರಿ ಹದಿನೂರು ತೊಂಬತ್ತೊಂಬತ್ತು ರೂಪಾಯಿ ನೋಡಕ್ಕೆ ಸಿಗ್ತದೆ ಇನ್ನು ಫ್ಲಿಪ್ಕಾರ್ಟಲ್ಲಿ ರೇಮಂಡ್ಸ್ನ ಸ್ಟಾರ್ಟ್ ಸಿಂಗ್ ಅಪ್ ಟು ಸೆವೆಂಟಿ ಪರ್ಸೆಂಟ್ ತನ ಆಫ್ ಸಿಗ್ತದೆ ಆರುನೂರು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರ ರೂಪಾಯಿ ತೆಂಗ್ ನೋಡಕ್ಕೆ ಸಿಗುತ್ತೆ ಸೊ ಇದರಲ್ಲಿ ಒಳ್ಳೆ ಕಲರ್ ಆಪ್ಷನ್ಗೆ ನಿಮ್ಗೆ ಇಷ್ಟ ಆಗಿದೆ ಚೂಸ್ ಮಾಡ್ಕೊಳ್ಳಿ ಇನ್ ಮೂರನೇ ಡೀಲ್ ಅಂತಂದರೆ ಅಂತಂದ್ರೆ ಟೈಮ್ಸ್ ಅವರ ಈ ಈ ವಾಚ್ ಏನಿದೆ ಇದು ಬರೋಬರಿ ಎರಡು ಸಾವಿರದ ನಾಲ್ಕುನೂರು ಅಥವಾ ಐದನೂರು ಸಮಥಿಂಗ್ ಇರುತ್ತೆ ಇವಾಗ ಇಲ್ಲಿ ಟೆನ್ ಪರ್ಸೆಂಟ್ ಕೂಪನ್ ಅಪ್ಲೈ ಮಾಡಿಬಿಟ್ಟು ಎರಡು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿಗೆ ಡೀಲ್ ಅಲ್ಲಿ ಪರ್ಚೇಸ್ ಮಾಡಬಹುದು ಒಳ್ಳೆ ಆಪ್ಷನ್ ಅನಿಸುತ್ತೆ ಸೊ ಡೆಫಿನೆಟ್ಲಿ ಇವತ್ತಿನ ಬೆಂಕಿ ಟೆಕ್ನಿಗೆ ಯಾವುದು ಬೆಂಕಿ ಅದ್ಭುತ ಸುದ್ದಿ ಅಂತ ಅನಿಸ್ತು ನಾನು ಕೇಳಿರುವಂತಹ ಗೆ ಆನ್ಸರ್ ಮಾಡಿ ಮತ್ತು ಮುಂದಿನ ಅಲ್ಲಿ ನೀವು ಕೇಳಿರುವಂತಹ ಕೆಲವೊಂದು ಕ್ವೇಶನ್ಸ್ ಪಿಕ್ ಮಾಡಿಬಿಟ್ಟು ನಾನು ಅದಕ್ಕೂ ಟೆಕ್ನೋಸ್ ಅಲ್ಲಿ ಕೊನೆಗೆ ಆನ್ಸರ್ ಕೊಡೋಕೆ ಟ್ರೈ ಮಾಡ್ತೀನಿ ಐ ಹೋಪ್ ಇವತ್ತಿನ ಬೆಂಕಿ ಟೆಕ್ನಾಲಜ್ ಗಳು ಬೆಂಕಿ ಸುದ್ದಿಗಳು ಇಷ್ಟ ಆಗಿರಬಹುದು ಅಂತ ಅನ್ಕೋತೀನಿ ಮುಂದಿನ ಟೆಕ್ನಾಲಜಿ इजीली रेडी गाइस नेक्स्ट वन नमस्कार